ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊತೀನಿ. ನಾನು ನೋಡ್ರಿ ಸೂಪರ್ ಆಗಿದ್ದೀನಿ. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ನಾನೆಲ್ಲ ದೇವ್ರಿಗೆ ಮಾಡೋದು ವಿಶೇಷ ರೀಪ. ದೇವ್ರು ಮಾಡೋದಂದ್ರೇನು, ಪೇಡೆ ಪಾತ್ರೆ ಕೊಡಿಸ್ಕೊಂಬರೋದು, ಹಣಕಾಯಿ ಮಾಡಿಸೋದು. ದೇವ್ರಿಗೇನ ಮಾಡಿದ್ರೆ ನನಗೆ ಭಾಳ ಖುಷಿ ರೀ ಫ್ರೆಂಡ್ಸ್. ನೀವೆಲ್ಲರೂ ಕೇಕ್ ತೊಗೊಂಬಂದು ಕಟ್ ಮಾಡಿರಿ ಅಂತ ಹೇಳಿದ್ರಿ ಫ್ರೆಂಡ್ಸ್. ಆದರೆ ಯಾಕೋ ಮನಸ್ಸು ಒಪ್ಪಲಿಲ್ಲ ರೀ ನಂದು, ಯಾಕೋ ಏನೋ ಗೊತ್ತಾಗಲಿಲ್ಲ, ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಇದಾದಂಗಾಗಿ ಬೇಡ ಅಂತ ಅನಿಸ್ತು ರೀ ನನಗೆ ಕೇಕ್ ಕಟ್ ಮಾಡೋದು ಬೇಡ ಅನಿಸ್ತು. ಆದರೆ ಖುಷಿ ಅಂತೂ ಫುಲ್ಲು ಖುಷಿ ರೀ, ಫುಲ್ಲು ಖುಷಿ ಇದ್ದೀನಿ ರೀ. ನೀವೆಷ್ಟು ಖುಷಿ ಪಟ್ಟಿರಲ್ಲ ರೀ, ಅದನ್ನು ನೋಡಂತೂ ಡಬಲ್ ಖುಷಿ ಪಟ್ಟಿನಿ ಫ್ರೆಂಡ್ಸ್. ನಾನು ಆದರೆ ಕೇಕ್ ಕಟ್ ಮಾಡಿಲ್ಲ, ಸಾರಿ ರೀ, ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಲಕ್ಷ ಆಗಲಿ ರೀ, ಎಲ್ಲರೂ ಕೂಡೇ ಸೆಲೆಬ್ರೇಷನ್ ಮಾಡೋಣ ಅಂತೀರಿ, ಲಕ್ಷದ್ದು ರೀ, ಯಾರು ಬೇಡ ಅಂತಾರ. ಆದರೆ ಇವಾಗ ನಾನು ದೇವ್ರು ಮಾಡೋಕ್ಕೆ ಇಷ್ಟಪಡಕತ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ದೇವ್ರು ಮಾಡ್ತೀನಿ ರೀ. ಹೋಗಿ ಹಣಕಾಯಿ ಮಾಡ್ಸ್ಕೊಂಬರ್ತೀನಿ ರೀ. ಮಸ್ತಿ ಮರೆ ಮಗದು ನಮ್ಮ ಮನೆಯವ್ರದ್ದು ಗಾಡಿ ಇಲ್ಲ ರೀ, ಅಲ್ಲಿ ಹೋಗ್ಬೇಕಂದ್ರೆ ಅದು ಹೆಬ್ಬಳ್ಳಿ ರೋಡಿಗೆ ಐತ್ರಿ ಮಸ್ತಿ ಮರೆ ಮುಂಗುಡಿ ರೀ. ಅಲ್ಲಿಗೆ ಹೋಗಿ ಹಣಕಾಯಿ ಮಾಡ್ಸ್ಕೊಂಬರ್ಬೇಕು ನಾನು. ನೋಡ್ರಿ, ನಿನ್ನೆ 4 ತೆಂಗಿನಕಾಯಿ ತೊಗೊಂಬಂದಿನಿ ರೀ, ನಾನು 2 ಅಂದದ್ದು 4 ತೆಂಗಿನಕಾಯಿ ತೊಗೊಂಬಂದಿ. ಅಲ್ಲಿ ನೆನಪಿಲ್ಲ ರೀ ನಂಗೆ ಆ ದೇವ್ರದ್ದು, ಆ ದೇವ್ರ ನನ್ನ ಮನಸ್ಸಿನಾಗ ಹೋಗಿ 4 ತೆಂಗಿನಕಾಯಿ ತೊಗೊಳಂಗೆ ಮಾಡಿದ್ರಿ. ಹೋಗಿ ಅಲ್ಲಿಂದ ಹಣಕಾಯಿ ಮಾಡ್ಸ್ಕೊಂಬರ್ತೀನಿ. ಇಲ್ಲಿ ಗಾಳಿ ದುರ್ಗಮ್ಮ ಹೋಗ್ಬೇಕಂದ್ರೆ ಅಲ್ಲಂತೂ ರಿಕ್ಷಾ ಬೇಕಾರೆ, ಯಾಕಂದ್ರೆ ಭಾಳ ದೂರ ಆಗುತ್ತೆ ರೀ, ಅದು ಹೊಸರೊಳಗೆ ಐತ್ರಿ. ಅದು ಇಲ್ಲಿ ಆದ್ರೆ ನಡ್ಕೊತ ಹೋಗ್ಬೋದು ರೀ, ಹೋಗಿ ಒಂದು ತಾಸ್ನಾಗ ಅಂತ ಹೋಗಿ ವಾಪಸ್ ಬರ್ತೀವಿ. ಹಂಗಂತೀಗ ಪಟಾಪಟ ಮೊದಲು ಹುಡುಗರು ಥರ ರೆಡಿ ಆಗಮಟ ಅಂತ ಹೇಳಿದ್ರೆ ನಾನು ಹೋಗಿ ಬರ್ತೀನಿ ರೀ. ಆಕೆ ನರ್ಸಿ ಏನಾರ ಕರ್ಕೊಂಡು ಹೋಗ್ತೀನಿ ರೀ ಅಲ್ಲಿಗೆ. ಮಸ್ತಿ ಮರ ಗುಡಿಗೆ ಹೋಗ್ಬೇಕಂದ್ರೆ ಮತ್ತೆ ಬೇಜಾರಾಗುತ್ತೆ, ದೂರ ಆಗುತ್ತಲ್ರಿ. ಹಂಗಂತಂದು ನಮ್ಮ ಮನೆಯವರಂತೂ ಈಗ ಅಮ್ಮ ಬಂದ್ರಿ, ಮೀನ ಎಲ್ಲ ಎತ್ತಿ ಬಿಟ್ರು ರೂಮ್ನೊಳಗೆ. ಈಗ ಅವ್ರು ಕೆಲಸ ಸಿಕ್ಕೈತಲ್ರಿ, ಕೆಲಸ ಸಿಕ್ಕದ ಒಂದು ಭಾಗ್ಯ ರೀ ಅವ್ರಿಗೆ. ಕೆಲಸ ಸಿಕ್ತು ಅಂತ ಹೇಳಿದ್ರೆ ಹಗಲಿ ರಾತ್ರಿ ಕೂಡ ಮಾಡೋರಿ ಅವರು. ಇವಾಗ ಅವ್ರ ಕೆಲಸಕ್ಕೆ ಹೋಗ್ತಾರೀಗ. ತೊಗೊಂಬಂದೆ ನೋಡ್ರಿ, ಬತ್ತಿ ಆಗಿತ್ತು, ಖಾಲಿ ಆಗಿತ್ತು, ಖಾಲಿ ಆಗಿತ್ತು ರೀ. ಹಂಗಂತ ಅಂದು ಬತ್ತಿ ಬಿಡಂತ ಸಾಕಿದ್ದೆ, ತಗೊಂಬಂದು ಇವಾಗ ಹೋಗ್ಬರ್ತೀನಿ ರೀ ಗುಡಿಗೆ. ಬಿಡುವ ಮನೆಯೊಳಗಂತೆಲ್ಲ ದೇವ್ರಿಗೆ ದೀಪ ಹಚ್ಚಿದ್ದೆ ರೀ ಫ್ರೆಂಡ್ಸ್. ಈಗ ಒಂದು ದೇವ್ರಿಗೆ ಹೋಗಕ್ಕೆ ರೆಡಿ ಮಾಡ್ಕೊಂಡೆ ರೀ. ಈಗ ಫಸ್ಟಿಗೆ ಒಂದು ದೇವ್ರಿಗೆ ಹೋಗ್ಬರನ್ ರೀ. ಮೊದಲು ಇದು 1 ಕೆಜಿ ನಂದು ವಿಡಿಯೋ ಡೇಟ್ ಆಗ್ಬಾರ್ದು ಅಂತ ಹೇಳಿ ಬಿಡ್ಕೊಂಡಿದ್ರಿ ಫ್ರೆಂಡ್ಸ್. ಇದು 10 ಕೆ ಆಗಿದ್ದಕ್ಕೆ 4 ಕೆಜಿ ಪೇಡೆ ರೀ. ಹೋಗಿ ಪಾತ್ನೆ ಕೊಡಿಸ್ಕೊಂಡು ಬರ್ತೀನಿ ರೀ. ನಮ್ಮ ಮನೆಯವ್ರು ಬೆಳಿಗ್ಗೆ ತಕ್ಷಣ ಅವ್ರು ಜಾಕೊಂಡ್ರೆ ಹೋಗನ್ರಿ ದರ್ಗಾಕ್ ರೀ. ಹೋಗಿ ಬಂದ್ರೆ ಅಯ್ಯೋ, ಬೆಳಿಗ್ಗೆ ಹೊತ್ತು ಲಗು ಎದ್ದು ಬಿಟ್ಟಿದ್ರಿ ಅವರು. ಮ್ಯಾಣ ಬತ್ತಿ ಇದ್ವಲ್ಲ ರೀ, ಮ್ಯಾಣ ಬತ್ತಿ ಹಚ್ಬೇಕು, ಮ್ಯಾಣ ಬತ್ತಿ ಅಲ್ಲಿ ಇಟ್ಟಿನ ನೋಡ್ತೀನಿ ತಡ್ರಿ. ಇಲ್ಲಿ ನೋಡ್ರಿ, ಇವಾಗ ನಾವು ದರ್ಗಾಕ್ ಬಂದಿರಿ. ದರ್ಗಾಕ್ ಬಂದು ಎಲ್ಲ ಇದು ಎಣ್ಣೆ ಬತ್ತಿ ತೊಗೊಂಬಂದಿವಲ್ಲ ರೀ, ದೇವ್ರ ದೀಪ ಅದೆಲ್ಲ ಹಚ್ಚಿದಿರಿ. ಇಲ್ಲಿ ಕುತ್ಕೊಂಡಿವಿ ದರ್ಗಾದೊಳಗೆ. ಈಗ ದರ್ಗಾದೆಲ್ಲ ಪಾತ್ಯ ಕೊಡಿಸ್ಕೊಂಡು ಹೋಗನ್ರಿ ಮನೆಗೆ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಸಮೀಪದ ದೇವರೆಲ್ಲ ಮುಗಿದು. ಈಗೇನಪ್ಪ ಅಂದ್ರೆ ಮಸ್ತಿ ಮುರಿ ಮುಗುಡಿಗೆ ಹೋಗ್ಬೇಕು ರೀ. ಟೇಂಕಾಯ್ ಎಲ್ಲ ಇಟ್ಕೊಂಡಿನಿ ರೀ. ಅದು ಅಲ್ಲಿ ಹೆಬ್ಬಳ್ಳಿ ರೋಡ್ಗೆ ಐತ್ರಿ, ಹೆಬ್ಬಳ್ಳಿ ಗೇಟ್ಗೆ ಐತ್ರಿ, ಅಲ್ಲಿ ಹೋಗ್ಬೇಕು. ಈಗ ಅರ್ಶಿ ಹಂಗೆ ಕರ್ಕೊಂಡು ಹೋಗ್ತೀನಿ ರೀ, ಯಾಕಂದ್ರೆ ನಮ್ಮ ಮನೆಯವ್ರ ಗಾಡಿನ ಇಲ್ಲ, ನಮ್ಮ ಮನೆಯವರು ಕೆಲ್ಸಕ್ಕೂ ಹೋದ್ರಿ, ಇಲ್ಲಿನೂ ಇಲ್ರಿ ಈಗ ಅವರು. ಹಂಗಂತೆ ಅರ್ಶಿ ಅರ್ಶಿಯ ಪಟಪಟ ಅಲ್ಲಿ ಅಮ್ಮ ಬ್ಯಾಗ್ ಗಂಗೆ ಅಮ್ಮ ಬರಬರ ಗಂಗೆ. ಇಲ್ಲಿ ನೋಡ್ರಿ, ಇವಾಗ ನಾನು ನಮ್ಮ ಅರ್ಶಿಯ ಕೂಡಿ ಹೋಗಾಕತ್ತೀವಿ ರೀ. ಅದು ಒಂದು ಸ್ವಲ್ಪ ದೂರನ ಆಗುತ್ತೆ. ನಮ್ಮ ಅರ್ಶಿಯ ಪಾಡ್ಚಿಲ್ಲ ತೊಗೊಂಬಂದ್ಬಿಟ್ಟಿದ್ರೆ ಹಂಗ ಶಾಲೆಗೆ ಹೋಗಾಕಿತ್ತ ನಾನು ತಾಳ್ರಿ. ಇನ್ನು ಏನು ಹಾಕಿದ್ ಊಟ ಇಲ್ಲ ಇಲ್ರಿ, ಬರ್ಕೊಂಡು ತಕೊಂತಿದ್ದ ಕರ್ಕೊಂಬಂದಿನಿ ಆಕಿಗೆ. ವಾಪಸ್ ಅರಂಬ ಬರಬ್ರ ಹೋಗಿ ಅಮ್ಮ. ನಾವೇನು ಪಟ ಪಟ ಅಂತ ಹೇಳಿ ಒಂದು 2 ನಿಮಿಷ ಹೋಗಿ ಅದಿಲ್ಲ, ಇಲ್ಲೇ ಆತ 2 ನಿಮಿಷ, ಇಲ್ಲೇ ಆತ 2 ನಿಮಿಷ, 5 ನಿಮಿಷ ಹೋಗಿ ತಗೋ. 5 ನಿಮಿಷ ಇಲ್ಲೇ ಅಂಗಡಿಗೆ ಹೋಗ. ಇಲ್ಲ ಇಲ್ಲ, ಪಟ ಪಟ ಹೋಗಂಬ. ಇವಾಗ ನೋಡ್ರಿ, ಹಂಗೆ ಏಕ ಈ ರೋಡ್ ಹಿಡ್ಕೊಂಡು, ಸಾಯಿನಗರ ರೋಡ್ ಹಿಡ್ಕೊಂಡು ಏಕ ಹೋಗ್ಬಿಡಿದ್ರಿ, ಆ ಕಡೆ ಹೊಳ್ಳಾಡ್ದಂಗೆ ರೀ ಇದಕ್ಕೆ ಈ ರೋಡ್ ರೀ. ಏಕ ಹೋದ್ನಿ ಅಂದ್ರೆ ಅಲ್ಲೇ ಐತ್ರಿ ಮಸ್ತಿ ಮೇಡಮ್ ಗುಡಿ ರೀ. ಹೋಗಿ ಹಣಕಾಯಿ ಮಾಡಿಸ್ಕೊಂಬರನ್ ರೀ. ನೋಡ್ಬೋದು ರೀ, ಸಾಯಿನಗರದ ಸೇಪ ಚೇಂಜ್ ಆಗ್ಬಿಟ್ಟತ್ರಿ. ಇದೆಲ್ಲ ಅಂಗಡಿ ಪಂಗಡಿ ಇದ್ದಂಥ ರೋಡ್ ನೋಡಿದ್ರಿ, ಇಷ್ಟು ಅಗಲ ಮಾಡ್ಯಾರಿ. ಕಡೆಗೆಲ್ಲ ಇಷ್ಟ ಇಷ್ಟು ರೋಡ್ ಇತ್ತು ರೀ, ಸಾಯಿನಗರ ರೋಡ್ ಇಷ್ಟ ಇತ್ತು ರೀ. ಇಷ್ಟು ಅಗಲ ಮಾಡಾಕತ್ತಾರೆ ನೋಡ್ರಿ, ಎಲ್ಲ ಅಂಗಡಿ ಪಂಗಡಿ ಎಲ್ಲ ತೆಗೆದು ಬಣ ಬಣ ಆಗೈತ್ರಿ. ಸಾಯಿನಗರ ಲಾಸ್ಟ್ ಆಫ್ ರೀ. ನೋಡ್ಬೋದು ರೀ ನೀವು ಹೆಂಗಾಗೈತಿ ಅಂತೇಳಿ. ಅಂದ್ರೆ ಈ ಕಡೆ ಎಲ್ಲ ಮಾತ್ರ ಅದಾವೆ ರೀ, ಏನು ಹೋಗಂಗಿಲ್ಲ ಏನು ರೀ ರೋಡಿಗೆ. ಈ ಕಡೆ ಎಲ್ಲ ಅದಾವೆ ರೀ, ಈ ಕಡೆ ಮಾತ್ರ ಎಲ್ಲ ಏನಿತ್ತು ಎಲ್ಲ ಕೂಡ ತೆಗೆದು ಬಿಟ್ಟಾರಿ. ರೋಡ್ ಅಗಲೀಕರಣಕ್ಕೆ ಇದು ಸಾಯಿನಗರ ಲಾಸ್ಟ್ ಆಪ್ನೊಳಗೆ ಸಾಯಿಬಾಬಾ ಮಂದಿರ ಇದಾನ ರೀ. ಸಾಯಿಬಾಬನ ಮೂರ್ತಿ ಇಟ್ಟಾರ ನೋಡ್ರಿ ಇಲ್ಲಿ. ಸುತ್ತೂಲಿ ಎಲ್ಲ ಅಗಲ್ ಮಾಡ್ಯಾರಿ, ರೋಡೆಲ್ಲ ಪೂರ ಅಗಲ್ ಮಾಡ್ಯಾರಿ. ಈಗ ನಾವು ಸಾಯಿನಗರ ದಾಟಂಗ ಏಕ ಬಂದಿರಿ, ಹೋಗ್ಬೇಕ್ರಿ ನಾ ಮುಂದೆ ದೂರ ಹೋಗ್ಬೇಕ್ರಿ ನಾ ಹೋಗನ್ರಿ ಪಟ ಪಟ. ಇಲ್ಲಿ ಬಂದು ನೋಡ್ರಿ, ನಾವೀಗ ಹೆಬ್ಬಳ್ಳಿ ಗೇಟ್ ಅಂತೀವಿ ನಾವು ಇದಕ್ಕೆ. ಅಂದ್ರೆ ಹೆಬ್ಬಳ್ಳಿ ಹೋಗೋ ರೋಡ್ರಿ ಇದೆ, ಹೆಬ್ಬಳ್ಳಿ ಶಿವಳ್ಳಿ ಸುಳ್ಳಕ್ಕೆ ಹೋಗೋ ರೋಡ್ರಿ ಇದೆ. ಇಲ್ಲಿ ಐತೆ ನೋಡ್ರಿ ಮಸ್ತಿ ಮರಮ್ಮ ಗುಡಿಗೆ ಬಂದಿರಿ ನಾವೀಗ. ನೋಡೋ ಅರ್ಶಿಯ ಜಲ್ದಿ ಬಂದ್ವಿಲ್ಲ, ಮತ್ತೆ ಜಗ್ಗ ಗದ್ಲಿರೋದ್ರಿ ಇದು ರೋಡು, ರೈಲ್ವೆ ಹಳಿ ಗೇಟ್ ರೀ ಇದು. ಇವಾಗ ಇಲ್ಲಿ ಬಂದು ನೋಡ್ರಿ ಗುಡಿ. ಅರ್ಶಿಯ ತೆಂಗಿನಕಾಯಿ ಇಲ್ಲೇ ಹೊರಗೆ ಹೊಡಿಬೇಕಮ್ಮ, ತೆಂಗಿನಕಾಯಿ ಹೊರಗೆ ಹೊಡೆದ್ಬಿಡಿ ಇಲ್ಲಿ ಹೊಡೆದ್ಬಿಡಿ ಅಮ್ಮ. ತೆಂಗಿನಕಾಯಿ ಇಲ್ಲೇ ಹೊಡಿ ಹೊರಗೆ, ಇಲ್ಲಿ ಬಿಡಿ, ಇಲ್ಲಿ ಅಲ್ಲಿ ಇದ್ದು ಒಳ್ಕೊಂಬೋಕು. ಇಲ್ಲಿ ನೋಡ್ರಿ ಇವಾಗ ದೇವಸ್ಥಾನದೊಳಗೆಲ್ಲ ದೇವ್ರ ಪೂಜೆ ಮಾಡಿಸಿದ್ರಿ.
ಏನು ಫೋಟೋ ಹಾಕ್ಯಾರ ಏನೈತಿ ನಿಮ್ಮ ಮನೆ ಕಡೆ ಅಲ್ದ ಹೌದನ ಅಲ್ಲಿ ಫೋಟೋ ಹಾಕ್ಯಾರಿ ಫೋಟೋ ನೋಡಾಕತ್ತಾರ ಏನ್ ಮಾಯ್ ಹೋಗಣ ಮನೆಗೆ ಹೋಗಮ್ಮ ಮತ್ತಿಗೆ ಶಾಲೆ ಟೈಮ್ ಆಗತ್ರಿ ಹಂಗಂತ ಪಟ ಪಟ ಅಂತ ಪೂಜೆ ಮುಗಿಸ್ಕೊಂಡಿ ಈಗ ಹೋಗನ್ರಿ ಅಮ್ಮ ಇವಾಗನ ರಿಕ್ಷಾ ತಗೊಂಡು ರೈತರು ಕಮ್ಮಿ ಹೋಗಿ ಬಂದು ಹೋಗ್ರಿ ಅಂತಾರೆ ಇವ್ರಿಗೆ ಶಾಲೆ ಟೈಮ್ ಆಕೈತ್ರಿ ಈಗ ಹಿಂಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಂದ್ರೆ ಅದಕ್ಕೆ ಆರಿಪ ಬರ್ಬಿಡಮ್ಮ ಮಧ್ಯಾಹ್ನ ಹೋಗಿ ಬರ್ತೀನಿ ನಾನು ಆರಿಪ ಕೂಡಿ ಅಂತ ಹೇಳಿನ್ರಿ ಹ್ಞೂ ಅಂತ ಯಾರ ನೋಡನ್ರಿ ಆದ್ರೆ ಹೋಗಿಲ್ಲ ಅಂತಂದ್ರೆ ನಮಗೂ ಸಮಾಧಾನ ಆಗಲ್ಲ ರೀ ದೇವ್ರಿಗೆ ಜಲ್ದಿ ಹೋಗಿಲ್ಲ ಅಂತ ಹೇಳಿದ್ರೆ ನೋಡ್ತೀನಿ ರೀ ಮತ್ತೆ ಸಂಜೆ ಮುಂದನ ಬಂದಿದ ಮೇಲೆ ಸಿದ್ದಪ್ಪ ಜಗ ಅದೆಲ್ಲ ಹೋಗ್ಬೇಕ್ರಿ ಇವರು ಯಾಕಂದ್ರೆ ಈಗ ಹೋಗಕ್ಕೆ ಹತ್ರ ಅಂದ್ರೆ ಟೈಮ್ ಆಗ್ಬಿಡ್ತ್ರಿ ಈಗ ಅದಕ್ಕೆ ಸಾಯಂಕಾಲ ಹೋಗೋದಿಂತ್ರಿ ಅಂತ ಹೇಳಿನ್ರಿ ಸಂಜೆ ಮುಂದೆ ಹೋಗೋದಿಂತ್ರಿ ಅರ್ಶಿ ಅದಕ್ಕೆ ಹಾಂ ಹಣಕಾಯಿ ಮಾಡ್ಸ್ಕೊಂಡ್ರಿ ಅಲ್ಲಿ ಹೋಗ್ಯವ ದೇವ್ರ ಬಿಟ್ರಿ ಏನೈತಿ ಫ್ರೆಂಡ್ಸ್ ದೇವ್ರು ಬೇಡ್ಕೊಂಡಿದ ಮೇಲೆ ಎಲ್ಲ ಒಳ್ಳೇದು ಮಾಡ್ಯಾನಪ್ಪ ಅಂತ ನಮಗೂ ವಾಕಿಂಗ್ ಆದಂಗೆ ಆತ್ರಿ ಪಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಇಷ್ಟು ದರ ನಡ್ಕೊಂತ ಬಂದಿದ್ದ ಅರ್ಶಿ ವಾಕಿಂಗ್ ಆದಂಗೆ ಆಯ್ತಿಲ್ಲ ನಿನಗೆ ಅವ್ರ ಅಪ್ಪನಂತ ಗಾಡಿ ಇಲ್ಲರಿ ರಿಕ್ಷಾದಾಗ ಬಂದ್ರೆ ಚಲೋ ರೀ ಈಗ ಹೊಳ್ಳಿ ಮಾತು ನೋಡ್ಕೊಂತ ಬರ್ಬೇಕು ಅರ್ಶಿಯ ಹೆಂಗೆ ಮಾಡ್ತೀರಿ ಆಟೋದಾಗ ಬರ್ತೀಯ ನೋಡಿರಿ ಆಟೋದಾಗ ಬರ್ತಾರಂತ ನಮ್ಮನೇರು ಅಂದ್ರೆ ಗಾಡಿ ರಿಪೇರಿ ಮಾಡ್ತೀರಿ ಅದು ಗಾಡಿ ಮಾಡ್ಸಾ ಕೊಟ್ಟಾರೆ ಅವರು ಗಾಡಿ ಮೊನ್ನೆ ಮಾಡ್ಸಾ ಕೊಟ್ಟಾರ ಏನು ರೀ ಯಾಕೆ ತೊಗೊಂಬಂದಿಲ್ಲ ಅವ್ರು ಇನ್ನೂ ಅದನ್ನು ಗಾಡಿ ಇದ್ರೆ ಒಂಥರ ಹಗ್ರ ಅನಿಸತ್ರಿ ಕೈಯಾಗ ಗಾಡಿ ಇದ್ವು ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಓಡಾಡೋಕೆ ಮಾಡೋಕೆ ಚಲೋ ಅನಿಸುತ್ತೆ ಇಲ್ಲತ್ತಂದ್ರೆ ಈ ಥರ ಆಗುತ್ತೆ ನೋಡಿರಿ ಹುಡುಗರಿಗೆ ಶಾಲೆದ ನಮಗೆ ಪಜೀತಿರಿ ಸಣ್ಣ ಮಕ್ಕಳು ಅಕ್ಕವ್ರೆ ಹೋಗೋದು ಬರೋದು ಹೇಳಿರಿ ದೂರ ಆಗುತ್ತೆ ಹಂಗಂತೆ ಒಂದಿಟ್ಟು ಪಟ್ಟ ನಂಗೆ ತೊಗೊಂಬರಿಪ್ಪ ಗಾಡಿ ಅಂತ ಹಾಕತ್ತೀನಿ ರೀ ಪೇಂಟಿಂಗ್ ಕೆಲಸ ಮುಗೀತು ಅಂತ ಹೇಳಿದ್ರೆ ತೊಗೊಂಬರ್ತೀವಿ ಸಂಜೆ ಮುಂದೆ ಅಂದಾರೆ ಅವರು ಈಗ ಬಂದು ಮನೆ ಮುಟ್ಟಿದ್ರಿಪ್ಪ ಈಗೇನು ಮಾಡೋಣಪ್ಪ ಅಂದ್ರೆ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ಮೊದಲು ಚಹಾ ಕುಡಿಯನ್ರಿ ಎನರ್ಜಿಗೆ ಎನರ್ಜಿ ಎಲ್ಲ ಹೋದಂಗೆ ಆಗ್ಬಿಡ್ತು ರೀ ಹೋಗಿ ಬರಮಟ್ಟ ಅಂದ್ರೆ 9:15 ಆದ ಟೈಮ್ ಈಗ ಎನರ್ಜಿ ಬರ್ಬೇಕಂದ್ರೆ ಸ್ವಲ್ಪ ಬಿಸಿನೀರು ಕುಡಿಬೇಕ್ರಿ ಆಮೇಲೆ ಟೀ ಕುಡಿಬೇಕ್ರಿ ಅದ್ರ ಜೋಡಿ ಒಂದೆರಡು ಬಿಸ್ಕಿಟ್ ಜಾಸ್ತಿ ಏನು ಬೇಡ ಯಾಕಂದ್ರೆ ಬಿಸ್ಕಿಟ್ ತಿನ್ನಬೇಡ್ರಿ ಚಲೋ ಅಲ್ಲ ಅಂತ ಹೇಳಕತ್ತಿರಿ ಎಲ್ಲರೂ ಕಮೆಂಟ್ ಮಾಡಿ ಒಂದು ಅಥವಾ ಎರಡು ಅದ್ರೊಳಗೆ ಹಾಕ್ಕೊಂಡು ಕುಡಿದ್ಬಿಡ್ತೀನಿ ರೀ ತಲೆ ಬಾಚಲಿ ಅವ ಅಕ್ಕಿ ತಲೆ ಬಾಚ್ಬೇಕಂತ್ರಿ ಅಕ್ಕಿ ಅಕ್ಕಿದು ತಲೆ ಬಾಚೆ ಮಾಡೋಂತಡ್ರಿ ಮುಂದಿನ ಕೆಲಸ ಅಕ್ಕಿಗೆಲ್ಲ ತಲೆ ಬಾಚಿ ಹುಡುಗರಿಗೆಲ್ಲ ತಲೆ ಬಾಚಿದೆ ರೀ ಅರ್ಶಿಯಾಗಿ ತಲೆ ಬಾಚಿದೆ ತಲೆ ಬಾಚಿ ಅವ್ರು ಶಾಲೆಗೆ ಹೋಗಿದ ಮೇಲೆ ಈಗ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಟೀ ಕುಡಿದೆ ರೀ ಸ್ವಲ್ಪ ಸಮಾಧಾನ ಆದ್ರಿ ಯಾಕಂದ್ರೆ ಟೈಮ್ ಮೇಲೆ 10:30 ಆಗಿ ಹೋಗ್ಬಿಡುತ್ತೆ ಯಾಕೆ ಸ್ವಲ್ಪ ತಿನ್ನೋ ಸಾಕತ್ ಬಿಡ್ತು ಚಹಾ ಕುಡಿದಲ್ಲ ಅಂತೇಳಿ ಒಂದು ಮತ್ತೆ ಚಹಾ ಕುಡಿದೆ ರೀ ಇವಾಗ ಏನು ಮಾಡ್ತೀನಿ ಅಂದ್ರೆ ಬಟ್ಟೆ ತೊಳೆದು ಹಾಕ್ತೀನಿ ರೀ ಹೋಗೋಣಂದೆ ನಮ್ಮ ಮನೆಯವ್ರಿಗೆ ಗಾಡಿ ದುರ್ಗಮ್ಮ ಗುಡಿಗೆ ಈಗ ಬೇಡ ಮಧ್ಯಾಹ್ನ ಗಾಡಿ ತೊಗೊಂಬರ್ತೀನಿ ಅದನ್ನು ಮಾಡ್ಸಾ ಕೊಟ್ಟದ್ದು ಹೋಗೋಣ ಅಂತ ಹೇಳ್ಯಾರಿ ಹ್ಞೂ ಅಂತ ಏನು ನೋಡೋಣ ಎಲ್ಲ ತನ್ನ ಕಡೆ ಮಧ್ಯಾಹ್ನ ಮೇಲೆ ಆಗೋಲ್ದಕ್ಕ ರಿಕ್ಷಾರ ತೊಗೊಂಡು ಹೋಗಿ ಬರ್ತೀನಿ ರೀ ಅಲ್ಲಿ ಮತ್ತು ಫ್ರೆಂಡ್ಸ್ ನನಗೆ 10K ಸಬ್ಸ್ಕ್ರೈಬರ್ ಆಗ್ಯವು ಅಂತ ಅನ್ನೋದ್ರೊಳಗೆ ಅಂದ್ರೆ ಎಷ್ಟು ಜನ ನನಗೆ ಎಲ್ಲರೂ ನೀವು ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್ ಅಯ್ಯೋ ಅದನ್ನು ನೋಡೋಕೆ ನನಗೆ ಎರಡು ಕಣ್ಣು ಸಾಲಿಲ್ಲ ಫ್ರೆಂಡ್ಸ್ ಎಷ್ಟು ಖುಷಿ ರೀ ನಮ್ಮ ಇಡೀ ಫ್ಯಾಮಿಲಿನ ಆಗಿರ್ಬೋದು ಅಷ್ಟು ಖುಷಿ ಪಟ್ರಿ ಅಯ್ಯೋ ಎಷ್ಟು ಕಮೆಂಟ್ ಎಷ್ಟು ಚೆನ್ನಾಗಿ ಬಂದವಲ್ಲ ಎಷ್ಟು ಜನ ಖುಷಿ ಪಟ್ಟಾರಲ್ಲ ಅಂತ ಅಂದು ನಿಮ್ಮ ಖುಷಿಯಲ್ಲಿ ನನ್ನ ಖುಷಿ ಕಂಡೆ ಫ್ರೆಂಡ್ಸ್ ನಾನು ನಿಜವಾಗ ರೀ ನನಗೆ ಇಲ್ಲಿ ಖುಷಿ ಆಗಿತ್ತು ಕಡಿಮೆ ಆಯ್ತು ನಿಮ್ಮ ಖುಷಿ ನೋಡಿ ನನಗೆ ಜಾಸ್ತಿ ಆಯ್ತು ಫ್ರೆಂಡ್ಸ ಅಯ್ಯೋ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಎಲ್ಲ ಸದಾ ಹೀಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸ ದಯವಿಟ್ಟು ಇದ ಸಪೋರ್ಟು ಇದ ಇದು ಮುಂದಾದರೂ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಫ್ರೆಂಡ್ಸ ನಿಮಗೆ ಯಾವ ಥರ ಅದು ಏನಾದರೂ ವಿಡಿಯೋದೊಳಗೆ ಸ್ವಲ್ಪ ಏನ್ರಿ ಇತ್ತಂದ್ರೆ ನನಗೆ ಹೇಳಿ ನೀವು ನಾನು ಅದನ್ನು ತಿದ್ದುಕೊಂತೀನಿ ಅಂತ ನಾನು ಮೊದಲಿಂದನೂ ಹೇಳಕತ್ತೀನಿ ಫ್ರೆಂಡ್ಸ್ ನಾನು ದಯವಿಟ್ಟು ಬೇಜಾರ ಮಾಡ್ಕೊಳಂಗಿಲ್ಲ ರೀ ಸಿಟ್ಟು ಮಾಡ್ಕೊಳಂಗಿಲ್ಲ ಏನಿಲ್ಲ ನನ್ನ ಒಳ್ಳೆಯದಕ್ಕೋಸ್ಕರ ನೀವು ಹೇಳ್ತೀರಾ ಅದು ನನಗೆ ಗೊತ್ತಾಗೈತಿ ಫ್ರೆಂಡ್ಸ ಈ ಥರ ಮಾಡಬೇಕಮ್ಮ ಈ ಥರ ಇಲ್ಲ ಆಂಟಿ ಈ ಥರ ಹಿಂಗೆ ಸಿಸ್ಟರ್ ಅಂತಂದು ಎಲ್ಲರೂ ನನಗೆ ಪ್ರತಿಯೊಬ್ಬರು ನನಗೆ ಹೇಳ್ತೀರಿ ಫ್ರೆಂಡ್ಸ್ ಅದಂತೂ ನನಗೆ ಆ ಕಮೆಂಟ್ ನೋಡೋಕ್ಕಂತ ನಾನು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೀನಿ ಫ್ರೆಂಡ್ಸ ಅದೇ ಥರ ನಾನು ತಿದ್ದುಕೊಂಡಿರ್ತೀನಿ ಫ್ರೆಂಡ್ಸ ಹಾಗಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಇದೇ ಸಪೋರ್ಟು ಇದೇ ನಿಮ್ಮೆಲ್ಲರ ಆಶೀರ್ವಾದ ಮುಂದಾದರೂ ನನ್ನ ಮೇಲೆ ಸದಾ ಹಿಂಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ನಾನು ಬೇಡ್ಕೊತೀನಿ ರೀ ಇವಾಗ ನೋಡ್ರಿಪ್ಪ ನಾನು ಆರಿಪ ಬಂದಮೇಲೆ ಗಾಳಿ ದುರ್ಗಮ್ಮ ಗುಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ ರೀ ಆರಿಪ ಈಗ 4 ಆಗಿ ಹೋದ್ರೆ ಆಗಲಿಗೆ ಇವಾಗ ಬಂದರಿಗೆ ಮತ್ತೀಗ ನಾಲ್ಕೂರಿಗೆ ಅಂತ ಹೇಳಿದ್ರೆ 4:20 ಅಂತ ಹೇಳಿದ್ರೆ ನಾವು ಅಂಗಡಿಗೆ ಹೋಗ್ಬಿಡ್ಬೇಕು ಇನ್ನು ಈಗ ಊಟನಿಲ್ಲ ಇಲ್ಲರಿ ಈಗ ಜಸ್ಟ್ ಬಂದ ಹಂಗಂತ ಇದೆಲ್ಲ ಆಗ್ಲಾರ್ದು ಬಿಡುವ ಕೆಲಸ ಅಂತಂದೆ ನಾನು ಅಮ್ಮ ಏನಂದ್ರು ನಾ ಶುಕ್ರವಾರ ಇದ್ವ ಶುಕ್ರವಾರ ಹೋಗಿ ಬಂದ್ರೆ ಚಲನಾಗುತ್ತೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೊರಡೋಣಂತಿ ಹಸ್ಮತಲ್ಲಿ ಕರ್ಕೊಂಡಂದ್ರೆ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗಿ ಬಂದ್ಬಿಡಂತಿಂತಿ ಅಂತ ಹೇಳಿದ್ರೆ ಆಯ್ತು ಅವ್ರಮ್ಮ ಹಂಗಾದ್ರೆ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಇದೆ ಇಲ್ಲೇ ಸಾಯಂಕಾಲ ಇಲ್ಲೇ ಸಿದ್ದಪ್ಪಜ್ಜನ ಗುಡಿಗದೆಲ್ಲ ಕೊಟ್ಟು ಕಳಿಸ್ತೀನಿ ಫ್ರೆಂಡ್ಸ್ ಖುಷಿ ಆತಲ್ಲ ನನಗೆ ಅದೊಂದು ಖುಷಿಗೆ ನಾನು ದೇವ್ರು ಮಾಡಬೇಕು ಅನ್ನೋದೊಂದು ಭಾಳ ಆಸೆ ಐತೆ ರೀ ನನಗೆ ಹಂಗಂತೆ ಅಂದ್ರೆ ನಾನು ಇವತ್ತು ಬೆಳಗ್ಗೆದ್ದ ಬರೇ ದೇವ್ರು ಮಾಡೋದಾಗೈತಿ ಫ್ರೆಂಡ್ಸ್ ನನ್ನದು ಏನಾದರೂ ಒಂದು 10K ಸಬ್ಸ್ಕ್ರೈಬರ್ ಆದರೂ ಏನರ ಹುಡುಗರಿಗೆ ಏನರ ಮಾಡಿ ಉಣಿಸ್ಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದು ಇವತ್ತು ಏನಾಗಲೇ ಇಲ್ಲ ನನಗೆ ಯಾಕಂದ್ರೆ ಅಷ್ಟು ದೂರ ಹೋಗಿ ನೋಡ್ಕೊಂತ ಬಂದಲ್ರಿ ಅದನ್ನು ಅನ್ಬಾರ್ದಂತೀರಿ ದೇವ್ರಿಗೆ ಹೋಗಿ ಬಂದಮೇಲೆ ಕಾಲು ನೋಯ್ತೇವೆ ಅಂತೇಳಂದು ಹಂಗಾಗಿ ಸ್ವಲ್ಪ ಏನೋ ಸುಸ್ತು ಅಂದಂಗೆ ಅನಿಸ್ತು ನನ್ನ ಮಕ್ಕೊಂಡೇಕ್ಕೆ ಎದ್ದಿದ್ದೇ ಇಲ್ಲ ರೀ ಬ ನಿಜವಾಗ್ಲು ಮಕ್ಕೊಂದ ಬಿಟ್ಟಿದ್ದಾರೆ ಬೆಳಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಊಟ ಮಾಡಿ ಇವಾಗ ಆರಿಪ ಬಂದಮೇಲೆ ಹೋಗ್ಬೇಕು ಅಂತೇಳಿ ಹಾಕಿದ್ದೆ ದಾರಿಕ ಹಾಕೊಂತ ಕೂತಂತೆ ಆಗಿ ಈಗ ಬಂದ ಬಂದಮೇಲೆ ಅಮ್ಮ ಏನಂದ್ರೆ ಬ್ಯಾಡವಾಗಿ ಇನ್ನೂ ಊಟ ಇಲ್ಲ ಏನಿಲ್ಲ ಏನು ಮಾಡ್ತೀರಿ
ಅವರಪ್ಪಗ ಕರ್ಕೊಂಡು ನಾಳೆ ಬೆಳಿಗ್ಗೆ ಹೋಗೋತಂತೆ, ಹೀಗೇನು ಬೇಡ ತಗೋ ಅಂತ ಹೇಳಿದ್ರು. ಆಯ್ತು ತಗೋರಮ್ಮ ಅಂತ ಹೇಳಿದೆ ನಾನು. ಮತ್ತು ಬರ್ತಡೇ ವಿಶ್ ಅಂತಂದು ಹೇಳಿ ನಮಗೆ ಬರ್ತಡೇ ವಿಶ್ ಮಾಡಿರಿ ಅಂತ ಹೇಳಿ ಕಳಿಸಿರಿ. ಅದು ಯಾರ್ಯಾರದ ಅಂತ ಹೇಳಿ ನೋಡೋದ್ರಿ. ಕರೆಮ್ಮ ಅನ್ನೋರ್ದು ಬರ್ತಡೇ ಐತಂತ್ರಿ, ಮತ್ತು ಪೂಜಾ ಅನ್ನೋರ್ದು ಜನವರಿ 14 ಐತಂತ್ರಿ. ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ಯಾರಿ ಅವ್ರನ್ನು. ನಿಮ್ಮಿಬ್ಬರಿಗೂ ವಿಶ್ ಹ್ಯಾಪಿ ಬರ್ತಡೇ ರೀ, ನೀವು 100 ಕಾಲ ಚೆನ್ನಾಗಿರಲಿ ಅಂತೇಳಿ ನಾನು ದೇವರಲ್ಲಿ ಆಶೀರ್ವಾದ ಬೇಡ್ತೀನಿ, ಬೇಡ್ಕೊತೀನಿ ನಿಮ್ಮ ಸಲುವಾಗಿ ನಾನು. ಮತ್ತು ಯಾರೆಲ್ಲ ಆಶೀರ್ವಾದ ಕೇಳಿದ್ರೆ ನಾನು ಎಲ್ಲರಿಗೂ ಅಜ್ಜಿ ಹತ್ರ ಹೇಳಿದೆ ರೀ, ನಿಮ್ಮದು ಮಗುಂದ ಆಗಿರ್ಬೋದು, ಮಗು ಆಗಿಲ್ಲ ಅಂತ ಆಗಿರ್ಬೋದು, ಅಜ್ಜಿ ಕಡೆ ಆಶೀರ್ವಾದ ಕೊಡಿಸ್ರಿ, ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಕಮೆಂಟ್ ಕಳಿಸಿರಿ. ಎಲ್ಲರಿಗೂ ನಾನು ಅಜ್ಜಿಗೆ ಹೇಳಿದ್ರಿ ಕಮೆಂಟ್ ಓದಿ, ಅಮ್ಮ ಆಶೀರ್ವಾದ ಮಾಡಿದ್ರೆ ನಾವು ದೇವರಲ್ಲಿ ಬೇಡ್ಕೊತೀವಿ ಎಲ್ಲ ಒಳ್ಳೇದಾಗಲಿ ಅಂತೇಳಿದ್ದು, ಮಕ್ಕಳಿದ್ರೆ ಮಕ್ಕಳಾಗಲಿಪ್ಪ, ಆರಾಮಿಲ್ದ್ರಿಗೆ ಆರಾಮಾಗಲಿ ಅಂತೇಳಿ ಫ್ರೆಂಡ್ಸ ಬೇಡ್ಕೊಳ್ಳನ್ರಿ. ದೇವ್ರು ಯಾವಾಗಿದ್ರು ಒಳ್ಳೇದು ಒಳ್ಳೇದು ಮಾಡೇ ಮಾಡ್ತಾನೆ ರೀ, ಯಾರು ಏನು ತಲೆ ಕೆಡಿಸ್ಕೋಬೇಡ್ರಿ, ಒಳ್ಳೇದಾಗುತ್ತೆ. ಮತ್ತು ಫ್ರೆಂಡ್ಸ್, ಭುವನ ಭುವಿ ಅನ್ನೋರು ಅಂದ್ರೆ ಪಿನ್ ಮಾಡಿನೂ ಇಟ್ಟಿನಿ ನೋಡಿರಿ ನಾನು ಅವ್ರ ಕಮೆಂಟ್ ರೀ. ನನಗೆ ಈ ಯೂಟ್ಯೂಬ್ನೊಳಗೆ ನನಗೆ ಏನು ನಿಜವಾಗ್ಲೂ ಗೊತ್ತಿಲ್ಲ ರೀ, ಯಾಕಂತಂದ್ರೆ ನಾನು ವಿಡಿಯೋ ಹೋಗೋ ಡಿಲೀಟ್ ಆಗೋ ಮುಂದೆ ನೋಡಿದ್ರೆ ನಾನು ಎಷ್ಟು ಅಸಹಾಯಕಳಾಗಿದ್ದೆ ಅಂತೇಳಿದೆ. ಯಾಕಂದ್ರೆ ನನಗೆ ಅದರೊಳಗೆ ಏನು ಮಾಡುವಂಥ ಪರಿಸ್ಥಿತಿ ಒಳಗೆ ನಾನು ಇದ್ದಿಲ್ಲ, ಯಾಕಂದ್ರೆ ನನಗೆ ಗುರುತಾಗಂಗಿಲ್ಲ ರೀ ಅದರೊಳಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ರೀ. ಹಂಗಂತೇಳಂದು ಅದು ಏನೋ ವಿಡಿಯೋ ನೋಡೋ ಮುಂದೆ ಏನೋ ಅದೇನೋ ಸ್ಟಾರ್ ಅಂತೇ ಬರುತ್ತಂತ್ರಿ, ಅದೇನೋ 5-star ಅಂತೇಳಂದು ಅದನ್ನು ಪ್ರೆಸ್ ಮಾಡ್ಬೇಕಂತ್ರಿ. ಅವ್ರು ಮಾಡ್ಯಾರಂತ್ರಿ, ನೀವೆಲ್ಲರಿಗೂ ಹೇಳ್ರಿ ಅಂತೇಳಂದು ಅವ್ರು ನನ್ನ ಕಮೆಂಟ್ ಹಾಕಿದ್ರು. ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್, ಯಾಕಂತೇಳಿದ್ರೆ ನನಗೆ ಗೊತ್ತಿರಲಾರ್ದನ್ನು ನೀವು ಹೇಳ್ಕೊಡ್ತೀರಲ್ಲ, ಅವ್ರು ಹೇಳ್ಕೊಟ್ರು ನನಗೆ, ನೀವು ಹೇಳ್ಕೊಡ್ತೀರಿ ನನಗೆ, ಅಯ್ಯೋ ಭಾಳ ಖುಷಿ ಆಯ್ತು ರೀ ನನಗೆ. ನನಗೆ ಗೊತ್ತಿರಲಾರ್ದಂಥ ಈ ವಿಷಯ ಇತ್ತು ಅಂತಂದ್ರೆ ದಯವಿಟ್ಟು ಹೇಳ್ರಿ, ನಾನು ಶೇರ್ ಮಾಡ್ಕೊತೀನಿ ರೀ ವಿಡಿಯೋದೊಳಗೆ. ಯಾಕಂತ ಹೇಳಿದ್ರೆ ಅದನ್ನು ಮಾಡೋದು ನೋಡ್ರಿ, ಈಗ ಅದನ್ನು ಫ್ರೆಶ್ ಮಾಡ್ಬೇಕಂತ್ರಿ, 10 ಆದವಲ್ರಿ ಹಂಗಂತ ಅಂದು ಯೂಟ್ಯೂಬರ್ ಏನೋ ಅದನ್ನು ಹಂಗೆ ಕಳಿಸಿರ್ತಾರಂತ್ರಿ, ಅದನ್ನು ಮಾಡ್ಕೋಬೇಕಂತ ಫ್ರೆಂಡ್ಸ್. ಪ್ಲೀಸ್ 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 ಎಲ್ಲರೂ ಅದನ್ನು ಫ್ರೆಶ್ ಮಾಡಿರಿ, 5-star ಅಂತೇ ಬರುತ್ತಂತ್ರಿ. ಬೇಕಂದ್ರೆ ಪಿನ್ ನೋಡ್ರಿ, ನಾ ಪಿನ್ ಮಾಡಿಟ್ಟು ನೋಡ್ರಿ ಕಮೆಂಟ್ ಅವ್ರದ್ದು, ಅದನ್ನು ಬೇಕಂದ್ರೆ ಓದ್ರಿ ನೀವು, ಏನನ್ನೋದು ಗೊತ್ತಾಗ್ಬೋದು. ಯಾಕಂದ್ರೆ ನನಗೂ ಅಷ್ಟು ಅದರ ಬಗ್ಗೆ ಹೇಳಕ್ಕೆ ಬರುವಂತೆ, ನನಗೆ 5-star ಅಂತಂದು ಹೇಳಿ ಅವ್ರು ಕಳಿಸ್ಯಾರ, ಅದನ್ನು ಫ್ರೆಶ್ ಮಾಡಿ ಅಂತಂದು ಹೇಳಿರಿ ಎಲ್ಲರಿಗೂ ಅಂತಂದು. ಪ್ಲೀಸ್ ಎಲ್ಲರೂ ಫ್ರೆಶ್ ಮಾಡಿ ಫ್ರೆಂಡ್ಸ. ಮತ್ತು ಯಾರು ಹೊಸ್ದಾಗ ನಾನು ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ನನ್ನ ವಿಡಿಯೋ ಸ್ಕಿಪ್ ಮಾಡದೆ ನೋಡಿರಿ, ಲೈಕ್ ಮಾಡ್ದಂತೂ ಮರೆಯಾಕ ಹೋಗಬೇಡ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.